ಈ ಅಜ್ಜಿ ಊರು ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋ ತಿರುವಣ್ಣಾಮಲೆ ಅಂತ. ಸೊ ಆಗಲೇ ಇಲ್ಲಿಗೆ ಬಂದ್ಬಿಟ್ಟು ಮಕ್ಕಳೆಲ್ಲ ಅದೇ ಊರಲ್ಲಿದ್ದಾರೆ. ಇದೇ ಅವರ ಹೋಟೆಲ್ಲು, ಇದೇ ಅವರ ಜೀವನ, ಇದೇ ಅವರ ಮನೆ. ಇಲ್ಲೇ ವ್ಯಾಪಾರ ಮಾಡ್ತಾರೆ, ಇಲ್ಲೇ ಮಲಗ್ತಾರೆ. ಇದೇ ಅವರ ಜೀವನ. ನೀವು ಈ ಕಡೆ ಬಂದಾಗಂತೂ ಮಿಸ್ ಮಾಡದೆ ಒಂದು ಸ್ಟಾಪ್ ಕೊಟ್ಬಿಟ್ಟು ಇವರು ಕೊಡ್ತಿರೋ ರುಚಿನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ರು ನಮಸ್ಕಾರ, ನಾನು ಸಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನೆಲ್. ಇವತ್ತೊಂದು ಮಾರ್ನಿಂಗ್ ಟೈಮ್ ಗೈಸ್, ಎಸ್ ಒಂದು ಬೆಸ್ಟ್ ಹೋಟೆಲ್ಲು, ಬೆಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಯಾವ ಏರಿಯಾ ಅಂದರೆ ಮಡಿವಾಳ ಕೃಪಾನಿಧಿ ಪ್ರಿ ಯೂನಿವರ್ಸಿಟಿ ಡ್ಯಾಗ್ನಲ್ಲಾಗಿ ನೋಡಿದ್ರೆ ಒಂದು ತಾರ್ಪಲ್ ಹಾಕ್ಕೊಂಡು ಜಾನಕಿಯಮ್ಮ ಅನ್ನೋ ಒಂದು ಅಜ್ಜಿ ಹೋಟೆಲ್ನ ರನ್ ಮಾಡ್ಕೊಬರ್ತಿದ್ದಾರೆ ಗೈಸ್. ಏನಿಲ್ಲಿ ಸ್ಪೆಷಲ್ ಅಂತ ಕೇಳಿದ್ರೆ, ಸುಮ್ಮನೆ ಓತ್ಲ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಿರೋ ಜನಗಳ ಮಧ್ಯೆ ನಾನು ದುಡ್ದೇ ಸಂಪಾದನೆ ಮಾಡ್ತೀನಿ ಅಂತ 96 ವರ್ಷದ ಅಜ್ಜಿ ಒಂದು ಹೋಟೆಲ್ ರನ್ ಮಾಡ್ಕೊಬರ್ತಾ ಇದ್ದಾರೆ. ಲಿಮಿಟೆಡ್ ಐಟಮು. ಇವರ ಫೇಮಸ್ ಏನಂದರೆ ಪಡ್ಡು, ಜೊತೆಗೆ ಇಡ್ಲಿ, ಮಸಾಲೆ ವಡೆ, ಉದ್ದಿನ ವಡೆ ಇಷ್ಟನ್ನ ಸರ್ವ್ ಮಾಡ್ತಾರೆ. ಒಂದು ಹೋಮ್ಲಿ ಟಚಲ್ಲಿ ಇವರು ಇದನ್ನ ಕೊಡ್ತಾ ಇದ್ದಾರೆ ಗೈಸ. ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಚಿಕ್ಕ ಜಾಗ, ಒಂದು ಸ್ಮಾಲ್ ಸ್ಕೇಲ್ ಆಗಿ ಕಳೆದ 30 ವರ್ಷಗಳಿಂದ ರನ್ ಮಾಡ್ಕೊಬರ್ತಾರೆ. ಸೊ ಡೇಟ್ಸ್ ಗೊತ್ತಿಲ್ಲ ಎಷ್ಟು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಈ ಹೆಸರು ಏನಂದರೆ ಅಂಗಡಿ ಹೆಸರು ಜಾನಕಿಯಮ್ಮ ಟಿಫನ್ ಸೆಂಟರ್ ಅಂತ. ಗೈಸ್, ನಾನು ಸ್ಯಾಟರ್ಡೇ ಒಂದು ಬೆಳಗ್ಗೆ ಟೈಮ್ ಬಂದಿದ್ದೀನಿ, ಹೋಗಿ ತೊಗೊಂಡು ಟ್ರೈ ಮಾಡಿ ಟೆಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕು, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಅಜ್ಜಿ ಇದ್ದಾರೆ, ಅವ್ರ ಥರ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಅವ್ನಿಗೆ ಕನ್ನಡ ಬರೋಲ್ಲ, ತಮಿಳಲ್ಲೇ ಮಾತಾಡಿಸ್ಬೇಕು. ಸೊ ನೋ ಅಫೆನ್ಸು. ಪಾಟಿಮ, ಎಪ್ಪ ಓಪನ್ ಆಚಿ ಇಂದ ಪಾರ್ಟಿ ಕಡೆ ವರ್ಷದಲ್ಲ ಏಳು ನಾಳೆ ಓಪನ್ ಆಚಿ 10 ವರ್ಷ ಆಗಿರ್ಕೋ. ಹಾಂ, ಉಂಗ ಪೇರು ಜಾನಕಿಯಮ್ಮ. ವಯಸ್ಸು ಎವಳಮ್ಮ? 96. வேலை செஞ்சு தான் சம்பாதிச்சுட்டு இருக்கீங்க. ஆ, பின்ன என்னென்ன ஐட்டம் இங்கே கிடைக்கும்? என்ன ஐட்டம் கிடைக்குன்னா, ஐட்டம் போடணும்னா ஆள் கூட சப்போர்ட் இருந்தால் எல்லா ஐட்டமும் கிடைக்கும். நான் ஒரு ஆள், எங்கள் பொண்ணுங்க இருக்கனால எங்களுக்கு ரெண்டு பேருக்கு தகுந்த ஐட்டம் தான் பண்ணுவோம். என்னென்ன கிடைக்கும் இங்கே? என்ன இது கிடைக்கும் பண்ணி, இட்லி போட்டால் அதுவா, இட்லி மற்ற டைமுக்கு அடுத்தது மூணாவது வடை. சாம்பார் சட்னி கிடைக்கும். பின்ன எவ்வளோ நாள் ஓபன் பண்ணிருக்கீங்க? லீவ் எதுவும் எவ்வளோ டைம் ஆனாலும் நம்மளுக்கு வேலை மடங்கணும் இல்லையா, அதனால 3 மணி வரைக்கும். 3 மணி நைட்டு 2, 2.5, 3, 3.5, 4. இப்போ வேலைக்கு, இப்போ வேலைக்கு அதெல்லாம் ஆயிடுதா? சாம்பார் வைக்கணுமா? சாம்பார் வைக்கணும். வெங்காயம் தாளிக்கணுமா? தாளிக்கணும். சட்னி தாளிக்கணுமா? ஆமா. அதெல்லாம் நைட்டோட ஏந்தடிச்சு இந்த வேலை செய்தாதான் 7-6 மணிக்கு எல்லாம் இது ரெடி ஆகும். 6 மணிக்கு ஓபன் பண்ணிடுவீங்க நீங்க? இது ஆகும். 7 கையெல்லாம் இட்லி நாங்க வந்து செல்ற வேலை. அவ்வளவு வேலை. அப்படியே ஆட்டோமேட்டிக்கா வருவாங்க. நாஸ்டா சாப்பிடுவாங்க. பின்ன ரஜா எல்லாம் எதுவும் கொடுக்கறது இல்லை? ரஜா என்னால முடியலன்னா ரஜா போட்டுருவேன். உடம்பு முடியலன்னா ரஜா? ஆமா, என் கை கால் ஓடாடுச்சுன்னா ரஜா இல்லை. என் உடம்புக்கு காயில வந்தா நான் விட்டுடுவேன் ராஜா. விட்டுருவீங்க? ஓகேம்மா, ரொம்ப தேங்க்ஸ்மா. ஓகேவா? ಸೊ ಗೈಸ್, ಮಾತಾಡಿದ್ದ ನೀವೇ ನೋಡಿದ್ದೀರಾ, ಈ ವಯಸ್ಸಲ್ಲೂ ಕಷ್ಟಪಟ್ಟು ಸಂಪಾದನೆ ಮಾಡೋರಿಗೆ ನೋಡಿ ತಿಳ್ಕೋಬೇಕು. ಬಿಕಾಸ್ ಸುಮ್ಮನೆ ಇದ್ದಾರೆ, ಸುಮಾರು ಜನ ಸುಮ್ಮನೆ ಇದ್ದಾರೆ, ಬಟ್ ಕಷ್ಟಪಟ್ಟು ದುಡಿಬೇಕಂತ ಇವ್ರು ನೋಡಿ ತಿಳ್ಕೋಬೇಕು. ಇವರಿಗೆ ಯಾವಾಗ ಆಗುತ್ತೋ ಆಗೋ ತನಕ ಅವ್ರು ಮಾಡ್ತಾರೆ ಅಂತ, ಆಗಿಲ್ಲಾಂದರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಸಿಗದೆ 3 ಐಟಮು. ಈ ಕಡೆ ಸರೌಂಡಿಂಗಲ್ಲಿ ನೀವು ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಒಳ್ಳೆ ಮನೆ ತಿಂಡಿ ತಿನ್ನಬೇಕಂದ್ರೆ ಒಳ್ಳೆ ಪ್ರೈಸ್ಗೆ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ಗೈಸ್. Thank you.
ಸೊ ಗೈಸ್, ಸೊ ಇವತ್ತು ನಮ್ಮ ಜೊತೆಗೆ ಒಂದು ಕಸ್ಟಮರ್ ಇದ್ರೆ, ಅವ್ರನ್ನ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಮ್ಯಾಮ್ ರೂಪಾ ಅಂತ. ಓಕೆ. ಅಜ್ಜಿ ಹೋಟೆಲ್ ಯಾವಾಗಿಂದ ಬರ್ತಾ ಇದ್ದೀರಾ? ನಾವು 3-4 ಇಯರ್ಸಿಂದ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಸಿಗೋದು ಪಡ್ಡು ಇಡ್ಲಿ ಅಲ್ಲ, ನಾವು ಜಾಸ್ತಿ ಪಡ್ಡು ತಗೋತೀವಿ. ಪಡ್ಡು ತಗೋತೀರಾ? ಓಕೆ. ಮತ್ತೆ ಸುಮಾರು ಕಡೆ ಎಲ್ಲ ಈ ಇಡ್ಲಿ ಪಡ್ಡು ಎಲ್ಲ ಮಾಡ್ತಿದಾರಲ್ಲ, ಏನಕ್ಕೆ ಇಲ್ಲಿ ಬರ್ಬೇಕು ಅಂತ ಹೇಳ್ತೀರಾ? ಅಷ್ಟು ವಯಸ್ಸಾದವರು ಇಷ್ಟು ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ, ಅವ್ರಿಗೆ ನಾವು ಬಿಸ್ನೆಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬರ್ತೀವಿ. ಓಕೆ ಓಕೆ, ತುಂಬ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು. ಸೊ ಗೈಸ್, ಈಗ ಇಲ್ಲಿ ನಾವು ಪಡ್ಡು ತಗೊಂಡಿದ್ದೀವಿ. ಇವತ್ತು ಬರೀ ಪಡ್ಡು ಮಾತ್ರ ಮಾಡಿದ್ದಾರೆ. ನಾರ್ಮಲಾಗಿ ಇಲ್ಲಿ ಬಂದರೆ ಇಡ್ಲಿ, ಮಸಾಲೆ ವಡೆ, ಉದ್ದಿನ ವಡೆ, ಪಡ್ಡು ಫೇಮಸ್ ಆಗಿ ಇಲ್ಲಿ ಸಿಗೋದು. ಸೊ ಇವತ್ತು ನಮ್ಮ ಲಕ್ಕಿಗೆ ಬರೀ ಒಂದೇ ಐಟಮ್ ಇದೆ, ಪಡ್ಡು. 5 ಪೀಸ್ ಪಡ್ಡು ತಗೊಂಡಿನಿ, ಒಳ್ಳೆ ದೊಡ್ಡ ದೊಡ್ಡ ಸೈಜ್ ಪಡ್ಡುನೇ. ಅದಕ್ಕೆ ಸಾಂಬಾರು ಕೊಟ್ಟಿದ್ದಾರೆ, ಇದ್ರ ಪ್ರೈಸ್ ಬಂದ್ಬಿಟ್ಟು 30 ರುಪೀಸ್ ಗೈಸ್. ಸೊ ಹೇಗಿದೆ ಅಂತ ನೋಡಿ. ದಿ ಬೆಸ್ಟು ಸಾಂಬಾರು, ಎಷ್ಟು ಡಾಮಿನೇಟ್ ಮಾಡುತ್ತೆ ಗೊತ್ತಾ? ಲೈಟಾಗಿ ಒಂದು ಟ್ಯಾಂಗಿ ಟಚ್ಚು, ಬಟ್ ಟೋಟಲ್ 100% ನಿಮ್ಗೆ ಗೊತ್ತಾಗದೆ ಹೋಮ್ಲಿ ಟಚ್ ಗೈಸ್. ಪಡ್ಡು ದಿ ಬೆಸ್ಟ್, ಜಾಸ್ತಿ ಸಿಗೋದು ನಿಮಗೆ ಈರುಳ್ಳಿ ಬಾಯ್ಗೆ ಸಿಗುತ್ತೆ. ಇಲ್ಲ, ಒಂಥರ ಅದ್ಭುತವಾಗಿದೆ ಟೇಸ್ಟು. ಫುಲ್ಲು ಕಪ್ಸಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಾಂಬಾರು ತೊಗೊಂಡು. ಪಡ್ಡು ಒಂದು ಸಟಲ್ ಆಗಿರುತ್ತೆ, ಜಾಸ್ತಿ ನಿಮ್ಗೆ ಸಿಗೋದು ಈರುಳ್ಳಿ. ಆ ಈರುಳ್ಳಿ ಜೊತೆ ಪಡ್ಡುದಾಗಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾ ಇದೆ. ಇಲ್ಲಂತೂ ನಿಮಗೆ ರೆಗ್ಯುಲರ್ ಬರಬೇಕು ಆ ಥರ ಹೇಳಕ್ಕೆ. ಈ ಕಡೆ ಬಂದಾಗಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ಸಿಂಪಲಾಗಿ ಲೈಟಾಗಿರುವಂಥ ಒಂದು ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ. ಪ್ಲಸ್ ಈ ಏಜಲ್ಲೂ ಕಷ್ಟಪಟ್ಟು ದುಡಿತಿದ್ದಾರೆಂದರೆ ನಮ್ಮ ಸಪೋರ್ಟ್ ಇರಲೇಬೇಕು. ಸೊ ಈ ಕಡೆ ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಿ. ಅದಕ್ಕೋಸ್ಕರ ಮಾತ್ರ ಅಲ್ಲ, ಟೇಸ್ಟು ನಿಜ ಕ್ಲಾಸ್ ಆಗಿದೆ. ಸಾಂಬಾರು ಸ್ವಲ್ಪ ಜಾಸ್ತಿ ತೊಗೊಂಡು. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ಹರಿ. ಓಕೆ. ಅಜ್ಜಿ ಹೋಟೆಲ್ ಯಾವಾಗಿಂದ ಬರ್ತಾ ಇದ್ದೀರಾ? ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ. ಓಕೆ. ತುಂಬ ಚೆನ್ನಾಗಿದೆ, ಬಂದು ನೀವು ಮಾಡ್ಬೋದು ನಾಷ್ಟಾ. ಓಕೆ. ಸಾಯಂಕಾಲನೂ ಇರುತ್ತೆ. ಸಂಜೆನೂ ಇರುತ್ತೆ. ಸಂಜೆ ಇರುತ್ತಲ್ವಾ? ಇಲ್ಲಿಯಾ? ಬರೀ ಬೆಳಿಗ್ಗೆ ಮಾತ್ರ? ಬೆಳಿಗ್ಗೆ ಮಾತ್ರ, ವೀಕ್ ಡೇಸ್ ಅಲ್ಲಿ. ಸಂಡೇಸ್ ಅಲ್ಲಿ ಫುಲ್ ಡೇ. ಓಕೆ. ಪಡ್ಡು ಸುಮಾರು ಕಡೆ ಸಿಗುತ್ತಲ್ಲ? ಸಿಗುತ್ತೆ. ಏನ್ ಇಲ್ಲಿ ಟೇಸ್ಟ್ ಬೇರೆ. ಓಕೆ. ತಿನ್ನಕ್ಕೆ ನಾನು ಇಲ್ಲಿ ಕೋರ್ಮಂಗ್ಲ 8 ಬ್ಲಾಕ್ ಇಂದ ಇಲ್ಲಿ ಬಂದಿದ್ದೀನಿ ತಿನ್ನಕ್ಕೆ. ಓಕೆ. ಎಷ್ಟೋ ಅಂಗಡಿ ಇದೆ ತಿನ್ನಕ್ಕೆ, ಅಷ್ಟ ಅಲ್ಲೆಲ್ಲ ಇಷ್ಟ ಆಗಿಲ್ಲ, ಇಲ್ಲಿ ತುಂಬಾ ಇಷ್ಟ ಆಯ್ತು ಅದಕ್ಕೆ. ಓಕೆ ಬ್ರದರ್. ಮತ್ತೆ ಸರ್ ನಮಸ್ತೆ, ನಿಮ್ಮ ಹೆಸರು? ಸೊ ನೀವು ಯಾವಾಗಿಂದ ನೋಡ್ತಾ ಇದ್ದೀರಾ ಇವ್ರನ್ನ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು? ಅಜ್ಜಿ ಬಂದು ಒಂದು 20 ವರ್ಷ ಮೇಲೆ ಆಯ್ತು. 20 ವರ್ಷ ಮೇಲೆ ಹೇಳ್ತಾರ? 20 ವರ್ಷ ಮೇಲೆ ಆಯ್ತು ಬಂದವರು. ಓಕೆ. ಅವರು ಹೋಟ್ಲು ಸ್ಟಾರ್ಟ್ ಮಾಡಿ ಒಂದು 15 ವರ್ಷ ಆಯ್ತು. 15 ವರ್ಷದಿಂದ ಮಾಡ್ತಾ ಇದ್ದಾರೆ. ಪಾಪ ಅವರೇ ಕಷ್ಟ ಬಿತ್ತು. ಓಕೆ. ಮಾಡ್ತಾವ್ರೆ, ಕಮ್ಮಿ ರೇಟ್ ಕೊಡ್ತಾವ್ರೆ. ಸೊ ಈ ಕಡೆ ಮಡಿವಾಳ, ಹೊಸೂರು ಕಡೆ ಹೋಗ್ಬೇಕಾದ್ರೆ ಯಾರಾದ್ರೂ ಇದ್ದರೆ ಈ ಕಡೆ ಬಂದಾಗ ಒಂದು ಗ್ಯಾರಂಟಿ ಸ್ಟಾಪ್ ಕೊಡಿ. ಕರೆಕ್ಟಾಗಿ ಎಕ್ಸಾಕ್ಟ್ ಅಡ್ರೆಸ್ ಕೊಡ್ತೀನಿ. ಗೂಗಲಲ್ಲಿ ನೋಡಿದ್ರೆ ಜಾನಕಿ ಅಮ್ಮ ಟಿಫನ್ ಸೆಂಟರ್ ಅಂತ ಇರುತ್ತೆ ಗೈಸ. ಒನ್ ಆಫ್ ದ ಬೆಸ್ಟ್, ವರ್ತ್ ಇಟ್ ಪ್ಲೇಸು. ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು, ಶೇರು, ಕಾಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೂ.